ಅಂದ್ರೆ ಟೆನಿಸ್ ಬಾಲ್ ಇಂದ ಲೆದರ್ ಗೆ ಕನ್ವರ್ಟ್ ಮಾಡೋದು ಬಾರಿನೇ ಕಷ್ಟ, ಡಿಫಿಕಲ್ಟ್ ಇದೆ ಪ್ರೊಸೆಸ್ ಅದು. ನಮ್ಗೆ ಅಲ್ಲಿ ಕ್ಯಾಂಪ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದೆ, ಬ್ಯಾಟಿಂಗ್ ಸಿಗ್ತಾ ಇತ್ತು, ಹಂಗೆ ಆಡ್ಕೊಂಡು ಆಡ್ಕೊಂಡು ಸೊ 18 ಐ ಸ್ಟಾರ್ಟೆಡ್, 21 ಐ ಮೇಡ್ ರಣಜಿ ಟ್ರೋಫಿ ಡೆಬ್ಯೂ. ಹಲೋ ವ್ಯೂಯರ್ಸ್, ಇವತ್ತು ನಾವು ನಮ್ಮ ಫಸ್ಟ್ ಎಪಿಸೋಡ್ ಆಫ್ ಕರ್ನಾಟಕ ಕ್ರಿಕೆಟ್ ಡೈರೀಸ್ ಅಲ್ಲಿದ್ದೀವಿ ಆ್ಯಂಡ್ ಫಸ್ಟ್ ಎಪಿಸೋಡ್ ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕೊಡಗು ಎಕ್ಸ್ಪ್ರೆಸ್ ಅಂತಲೇ ಫೇಮಸ್ ಆಗಿರೋ ಕರ್ನಾಟಕ ಕಂಡ ಖ್ಯಾತ ಕ್ರಿಕೆಟರ್ ಎನ್ ಸಿ ಅಯ್ಯಪ್ಪ ಅವರು. ಅವ್ರ ಲೈಫ್ ಬಗ್ಗೆ, ಅವ್ರ ಕ್ರಿಕೆಟಿಂಗ್ ಜರ್ನಿ ಬಗ್ಗೆ, ಅವ್ರ ಕ್ರಿಕೆಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ನಮ್ಮ ಜೊತೆ ಇದ್ದಾರೆ ಎನ್ ಸಿ ಅಯ್ಯಪ್ಪ ಅವರು. ಸೊ ಅವ್ರು ಬರೋದು ಕೊಡಗಿಂದ. ಕೊಡಗು ಅಂದಾಗ ನಮಗೆ ಜ್ಞಾಪಕ ಬರೋದೇ ಆರ್ಮಿಗೆ ಕೊಡುಗೆ ಕೊಡೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಥ್ಲೆಟಿಕ್ಸಿಗೆ ಹೋಗ್ತಾರೆ. ಬಟ್ ನೀವು ಕ್ರಿಕೆಟ್ ಅನ್ನೋ ಫೀಲ್ಡ್ನ ಚೂಸ್ ಮಾಡ್ತೀರಾ ಸರ್? ನೀವು ಇನ್ನೊಂದು ಮರ್ತಾದ್ರೆ ಹಾಕಿ. ಹಾಕಿ, ಎಸ್, ಹಾಕಿ, ಆರ್ಮಿ, ಹಾಕಿ, ತುಂಬಾನೇ ಅಥ್ಲೆಟಿಕ್ಸ್ ಇದೆ. ಸೊ ಕ್ರಿಕೆಟ್ ನಮ್ಮ ಪ್ರಕಾರ, ನಾನು ಸ್ಟಾರ್ಟ್ ಮಾಡಿದ 97 ಅಲ್ಲಿ ಸೆಕೆಂಡ್ ಪಿ ಯು ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ ಕ್ರಿಕೆಟ್. 18 ಸೊ ಎಲ್ಲರೂ ಅನ್ಕೊಂಡ್ರು ಹಾಕಿಲೇ ಹೋಗ್ತೀರಾ, ಎಲ್ಲರೂ ಕೇಳ್ತಾನೆ ಇದ್ರು. ಸೊ ನಾನು ಟೆನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದು ಚಾಮರಾಜಪೇಟೆಯಲ್ಲಿ ಬಂದು, ನಾವು ಬೆಳೆದೆಲ್ಲ ಚಾಮರಾಜಪೇಟೆ ಇದೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿ ನಾವು ಗ್ರೌಂಡಲ್ಲಿ ಹೋಗಿ ಟೆನಿಸ್ ಬಾಲ್ ಆಡೋದೆಲ್ಲ, ನಮ್ಮ ತಂದೆ ತಾಯಿಯಂತೂ ಬೈಯೋರು, ಓದಲ್ಲ ನೀನು, ಬರೀ ಕ್ರಿಕೆಟು ಕ್ರಿಕೆಟು. ಸೊ ತುಂಬಾನೇ ಅವಾಗ ಬಯಸ್ಕೊಂಡು ರೋಡಲ್ಲಿ ಕ್ರಿಕೆಟ್ ಆಡಿದ್ವಿ, ನಮಗೆ ತುಂಬಾನೇ ಬೇಜಾರಾಗುತ್ತೆ. ಇವಾಗಂತೂ ರೋಡಲ್ಲಿ ಯಾರು ಕ್ರಿಕೆಟ್ ಆಡ್ತಾ ಇಲ್ಲ. ಸೊ ನಾವು ವೇ ಬ್ಯಾಕ್ 25 ಇಯರ್ಸ್ ನೋಡಿದ್ರೆ, ಸೊ ಅದೇ ಒಂದು ಮಜಾ ಇತ್ತು, ಬಯಸ್ಕೊಳ್ಳೋದು, ಪಕ್ಕದ ಮನೆ ಗ್ಲಾಸ್ ಹೊಡೆಯೋದು, ಅದೆಲ್ಲ ಸಿಗ್ತಾನೆ ಇಲ್ಲ. ಸೊ ಆ ಜರ್ನಿ ಅಂತೂ ತುಂಬಾನೇ ಮಿಸ್ ಮಾಡ್ತೀವಿ. ಸೊ ಎಲ್ಲರೂ ಅನ್ಕೊಂಡ್ರು ನಾವು ಹಾಕಿಲೇ ಹೋಗ್ತೀನಿ, ಇಲ್ಲ ನಾವ ಇನ್ಫ್ಯಾಕ್ಟ್ ನನ್ಗೇನೋ ಇನ್ನೊಬ್ಬ ತಮ್ಮ ಇದ್ದಿದ್ರೆ ನನ್ನ ಆರ್ಮಿಗೆ ಹಾಕಿರೋರು. ಯಾಕಂದ್ರೆ ನಮ್ಮ ಕೂರ್ಗೀಸಲ್ಲಿ ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಒಂದು ಮಗನ ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ದೇಶಕ್ಕೋಸ್ಕರ. ಸೊ ಆಟ್ಸ್ ಆಫ್, ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಸೊ ನಮ್ಗೆ ಇನ್ನೊಬ್ಬ ತಮ್ಮ ಅಂತ ಇದ್ದಿದ್ರೆ ನನ್ನ ಮೋಸ್ಟ್ಲಿ ಆರ್ಮಿಗೆ ಹಾಕಿರೋರು. ಯಾಕಂದ್ರೆ ನಮ್ಮ ತಾಯಿ ತಮ್ಮ ಬಂದು ಇಸ್ ಎಕ್ಸ್ ಆರ್ಮಿ. ಸೊ ನಮ್ಮ ಫ್ಯಾಮಿಲಿಲೇ ಇದೆ ಅದು. ಸೊ ನನ್ಗೇನೋ ಸ್ಪೋರ್ಟ್ಸ್ ನಂಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು, ಎಸ್ಪೆಷಲಿ ಕ್ರಿಕೆಟ್. ಸೊ ಟೆನಿಸ್ ಬಾಲ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಮ್ಗೆ 18 ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಕ್ಲಬ್ ಮ್ಯಾಚ್ ಇಂದ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಕ್ಲಬ್ ಮ್ಯಾಚ್ ನಾನು ಕ್ಯಾಂಪ್ ಆಗಿ ಸ್ಟಾರ್ಟ್ ಮಾಡಿದ್ದು. ನಮ್ಮ ಫಸ್ಟ್ ಕೋಚ್ ಬಂದು ಪಿ ಎಸ್ ವಿಶ್ವನಾಥ್, ಸೊ ಅವ್ರು ಟೆನೆಂಟ್ ಆಗಿದ್ವಿ. ಸೊ ನಮ್ಗೆ ಅವಾಗಿಂದ ಕ್ರಿಕೆಟ್ ಅವ್ರ ಕ್ಯಾಂಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಆ ಕ್ಯಾಂಪ್ ಮ್ಯಾಚಸ್ ಅಲ್ಲ. ಎಷ್ಟು ಇವಾಗ ಯಂಗ್ಸ್ಟರ್ಸ್ಗೆ ಕ್ಯಾಂಪ್ ಮ್ಯಾಚಸ್ ಏನಕ್ಕೆ ಸೀರಿಯಸ್ ಆಗಿ ಆಡ್ಬೇಕು ಅಂದ್ರೆ, ಆ ಕ್ಯಾಂಪ್ ಮ್ಯಾಚಸ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ರೆ ಒಂದ್ ಕ್ಲಬ್ ಅಂತ ಸಿಗುತ್ತೆ ನಿಮ್ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ಗೆ. ಸೊ ನಮ್ಗೆ ಅಲ್ಲಿ ಕ್ಯಾಂಪ್ ಅದೆಲ್ಲ ಗೊತ್ತೇ ಇರಲಿಲ್ಲ. ಸೊ ಆಡ್ತಾ ಆಡ್ತಾ ನಾವು ಹಂಗೆ ಹೋದ್ವಿ, ಝೋನಲ್ ಸೆಲೆಕ್ಷನ್ ಹೋದ್ವಿ ಅಂಡರ್ 19. ಸೊ ಅಲ್ಲಿಂದ ನನ್ನ ಜರ್ನಿ ಆಯ್ತು. ಸೊ ಐ ವಾಸ್ ನೋ ಲುಕಿಂಗ್ ಬ್ಯಾಕ್. ಅಂದ್ರೆ ಟೆನಿಸ್ ಬಾಲ್ ಇಂದ ಲೆದರ್ ಗೆ ಕನ್ವರ್ಟ್ ಮಾಡೋದು ಬಾರಿನೇ ಕಷ್ಟ, ಡಿಫಿಕಲ್ಟ್ ಇದೆ ಪ್ರೊಸೆಸ್ ಅದು. ಸೊ ನಮ್ಗೆ ಅಲ್ಲಿ ಕ್ಯಾಂಪ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದೆ, ಬ್ಯಾಟಿಂಗ್ ಸಿಗ್ತಾ ಇತ್ತು, ಹಂಗೆ ಆಡ್ಕೊಂಡು ಆಡ್ಕೊಂಡು. ಸೊ 18 ಐ ಸ್ಟಾರ್ಟೆಡ್, 21 ಐ ಮೇಡ್ ರಣಜಿ ಟ್ರೋಫಿ ಡೆಬ್ಯೂ. ಸೊ ಸರ್, ನೀವು ಹೇಳಿದ್ರಿ ಸ್ಟ್ರೀಟ್ ಕ್ರಿಕೆಟ್ ಆಡ್ತಾ ಇದ್ರಿ. ಸೊ ಸ್ಟ್ರೀಟ್ ಕ್ರಿಕೆಟ್ ಇಂದ ಒಂದು ಕ್ಲಬ್ ಕ್ರಿಕೆಟ್ ಗೆ ಬರೋದು, ಅಂಡ್ ಬೆಂಗಳೂರು ಅಂತ ಸಿಟಿನಲ್ಲಿ 106 ಜನ ಆಸ್ಪಿರೇಷನ್ಸ್ ಇಟ್ಕೊಂಡಿರ್ತಾರೆ. ಅಂಡ್ ಅವಾಗ ಒನ್ ಆಫ್ ಹೇಳ್ಬೋದು ಅಂದ್ರೆ ಇಂಡಿಯಾಸ್ ಕ್ರಿಕೆಟ್ ಫ್ಯಾನ್ ಕಂಟ್ರಿ ಅಂತಾನೆ ಹೇಳ್ಬೋದು ನಾವು. ಸೊ 106 ಜನ 1000 ಜನ ಇರ್ತಾರೆ. ಸೊ ಅವ್ರ ಮಧ್ಯ ಕ್ಲಬ್ ಕ್ರಿಕೆಟ್ ಬರೋದು ಹೆಂಗಿತ್ತು ಸರ್? ನಾನು ಒಂದು ಯಂಗ್ಸ್ಟರ್ಸ್ ಹೇಳೋದಂದ್ರೆ, 106 ಜನ ಇದಾರೆ ಅಂತ ನೀವು ಅನ್ಕೊಂಡು ಬರಬೇಡಿ ಕ್ರಿಕೆಟ್ ಅಲ್ಲಿ. ನೀವೇ ಬೆಸ್ಟ್ ಅನ್ಕೊಂಡು ಬನ್ನಿ, ನಿಮ್ ಪರ್ಫಾರ್ಮೆನ್ಸ್ ಬೇರೆ ತರ ಇರುತ್ತೆ. ಸೊ ಹಿಂದೆ ನಿಮ್ ಜರ್ನಿ ಎಷ್ಟೇ ಕಷ್ಟ ಇದ್ರು ಎಂಜಾಯ್ ಮಾಡ್ಬೇಕು, ನೀವು ಆ ಕಷ್ಟನೂ ಎಂಜಾಯ್ ಮಾಡ್ಬೇಕು. ನಾವೆಲ್ಲ ಒಂದು ಟೆಂಪೋ ಅಲ್ಲಿ ಒಂದು ಟೀಮ್ ಆಗಿ ಹೋಗಿ ಆಡ್ಕೊಂಡ್ಬರೋದು, ಸೊ ಆ ಜರ್ನಿನೇ ಬೇರೆ. ಸೊ ಮ್ಯಾಚ್ ಸಿಕ್ಕಿದಾಗ ಯು ಹ್ಯಾವ್ ಟು ಲುಕ್ ಟು ಪರ್ಫಾರ್ಮ್ ಅಂತ ನಾವು ಯಂಗ್ಸ್ಟರ್ಸ್ ಹೇಳ್ತಾನೆ ಇರ್ತೀವಿ. ಸೊ ದೇರ್ ಈಸ್ ಸಮಥಿಂಗ್ ನಾವು ಏನಕ್ಕೆ ಹೇಳೋದು ಅಂತ. ಸೊ ನಾವು ಯಾವುದೇ ಮ್ಯಾಚ್ ಕೊಟ್ರು ನಾವು ಪರ್ಫಾರ್ಮೆನ್ಸೇ ಮಾಡ್ತಾ ಇದ್ದೀವಿ ಹೊರತು ನಾವು ಇನ್ನೇನು ಯೋಚನೆ ಮಾಡ್ತಾ, ನಮ್ಗೆ ಅವ್ನು ಬೆಸ್ಟು ಇವನ್ ಬೆಸ್ಟ್ ನಾವು ಯೋಚನೆ ಮಾಡ್ತಾ, ನಮಗೆ ಬಾಲ್ ಸಿಗ್ತಾ ನಾವೇ ಬೆಸ್ಟು. ಸೊ ವಿ ಹ್ಯಾವ್ ಟು ಟೇಕ್ ದ ಬೆಸ್ಟ್ ವಿಕೆಟ್. ಸೊ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಕ್ಲಬ್ ಕ್ರಿಕೆಟ್ ಇಂದ ರಂಜಿಗೆ ಬರ್ತೀರ, ಅವಾಗ ಆಗ್ಲೇ ದೊಡ್ಡ ಗಣೇಶ್ ಅವರು, ಡೇವಿಡ್ ಜಾನ್ಸನ್ ಅವ್ರು ಇರ್ತಾರೆ, ಅಂಡ್ ಲೆಜೆಂಡ್ಸ್ ಆದಂತ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಅವ್ರು ಇರ್ತಾರೆ. ಸೊ ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು ಹೇಗಿತ್ತು ಸರ್ ನಿಮಗೆ? ತುಂಬಾನೇ ಇದೆ, ಯಾಕಂದ್ರೆ ನಮ್ಗೆ ಆ ಕಂಫರ್ಟ್ ಝೋನ್ ಕೊಟ್ರು ಯಂಗ್ಸ್ಟರ್ಸ್ ಅಂತ, ನಮ್ಗೆ ಆ ಫೀಲಿಂಗೇ ತೋರಿಸಿಲ್ಲ. ನಮ್ಗೆ ಲೆಜೆಂಡ್ಸ್ ನಾವು ಟಿವಿಲಿ ನೋಡ್ಕೊಂಡು ಅವ್ರ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೇನೋ ಒಂಥರ ಹುಮ್ಮಸ್ ಇರುತ್ತೆ, ಪರವಾಗಿಲ್ಲ ಏನೋ ಇದೆ ನಮ್ಮಲ್ಲಿ, ಟ್ಯಾಲೆಂಟ್ ಇದೆ, ಸೊ ಅದಕ್ಕೆ ನಾವು ಇಲ್ಲಿ ಟೀಮ್ ಅಲ್ಲಿ ಇದೀವಿ ಅಂತ. ಸೊ ಆ ಖುಷಿನೇ ಬೇರೆ. ಆ ಕಂಫರ್ಟ್ ಝೋನ್ ಎಷ್ಟು ಕೊಟ್ರು ಅಂದ್ರೆ ನಾವು ಹೊಸದಾಗಿ ಬಂದಿದ್ದು ಅಂತಾನೆ ಅನ್ಸ್ತಾ ಇರ್ಲಿಲ್ಲ. ಎಲ್ಲರೂ ಹೆಲ್ಪ್ ಮಾಡಿದ್ರು, ರಾಹುಲ್ ಡ್ರಾವಿಡ್ ಆಗ್ಲಿ, ಜವಗಲ್ ಶ್ರೀನಾಥ್ ಆಗ್ಲಿ, ಡೇವಿಡ್ ಜಾನ್ಸನ್, ದೊಡ್ಡ ಗಣೇಶ್, ವೆಂಕಟೇಶ್ ಪ್ರಸಾದ್, ಎಲ್ಲ ದಿಗ್ಗಜರು ಅನಿಲ್ ಕುಂಬ್ಳೆ. ಸೊ ಬಿಕಾಸ್ ನಾವು ರಾಹುಲ್ ಡ್ರಾವಿಡ್ ಕ್ಯಾಪ್ಟನ್, ನಾವು ಟಿವಿಲಿ ನೋಡಿ ರಾಹುಲ್ ಡ್ರಾವಿಡ್ ಕ್ಯಾಪ್ಟನ್ಸ್ ಅಲ್ಲೇ
ನಾವು ಆಡ್ತಾ ಇದೀವಿ ಅಂದ್ರೆ ಸೊ ಇಟ್ ಈಸ್ ಸಮಥಿಂಗ್ ನಾವು ಏನೋ ಅಚೀವ್ ಮಾಡಿದೀವಿ ಅಂತ, ಬಟ್ ಇನ್ನೂ ಮಾಡಿಲ್ಲ ಮಾಡಬೇಕು ಅಂತ. ಸೊ ನಮ್ಗೆ ಅವ್ರು ನೋಡಿದ ತಕ್ಷಣ ನಮಗೂ ಒಂದು ಪ್ರಯತ್ನ ಬರುತ್ತೆ, ಇನ್ನೂ ಮಾಡಬೇಕು, ಯಾಕಂದ್ರೆ ಈ ಸಾಲದು ಇನ್ನೂ ಮಾಡಬೇಕು ಅಂತ ಎಫರ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಅಂಡ್ ಸರ್, ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಬೌಲ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್ ಅದು ರಣಜಿ ಟ್ರೋಫಿನಲ್ಲಿ? ಗಾಡ್ ಆಫ್ ಕ್ರಿಕೆಟ್ ಹೇಳಕ್ಕೆ ಅಲ್ಲ, ಅವ್ರ ನೆಟ್ಸಲ್ಲೇ ಅವ್ರ ವಿಕೆಟ್ ಎತ್ತಕ್ಕೆ ಬಾರಿ ಕಷ್ಟ. ಇನ್ಫ್ಯಾಕ್ಟ್ ರಾಹುಲ್ ದ್ರಾವಿಡ್ ಆಗಲಿ ಸಚಿನ್ ಆಗಲಿ ಅವ್ರ ನೆಟ್ಸಲ್ಲೇ ಬೀಟನ್ ಆಗ್ತಾ ಇರಲಿಲ್ಲ, ವಿಕೆಟ್ ಬಿಡಿ ಬೀಟನೂ ಆಗ್ತಾ ಇರಲಿಲ್ಲ. ನಮ್ಗೇನಂದ್ರೆ ಅವ್ರು ಬೀಟನ್ ಮಾಡಿದ್ರೆ ನಮಗೊಂಥರ ಇದು ಪ್ರೋತ್ಸಾಹ ಸಿಗುತ್ತೆ, ಇವ್ರನ್ನೇ ಬೀಟನ್ ಮಾಡಿ ಬೇರೆ ಬ್ಯಾಟ್ಸ್ಮನ್ ಈಸಿಯಾಗಿ ಎತ್ಬೋದು ಅಂತ. ಸೊ ಆ ಥರ ಕಾನ್ಫಿಡೆನ್ಸ್ ಇರೋದು. ಸೊ ಅದೇ ಕಾನ್ಫಿಡೆನ್ಸ್ ನಾವು ಮ್ಯಾಚಲ್ಲಿ. ಸೊ ಸಚಿನ್ ವಿಕೆಟ್ ಎತ್ತೋದು ಅಂದರೆ ಎವ್ರಿ ಯಂಗ್ಸ್ಟರ್ಸ್ ಡ್ರೀಮ್ ಇತ್ತು. ಸೊ ವಿ ಯೂಸ್ ಟು ಪ್ಲೇ ವಿತ್ ದೆಮ್ ಆ್ಯಂಡ್ ನಮ್ಗೆ ಅಷ್ಟೇ ಆ ಕಂಫರ್ಟ್ ಝೋನ್ ಕೊಡ್ತಾ ಇದ್ರು. ಸೊ ಅದಕ್ಕೆ ನಮ್ಗೆ ಯಾವಾಗಲೂ ಪ್ರೆಷರ್ ಅಂತ ಅನಿಸಲೇ ಇಲ್ಲ. ಸೊ ನಾವು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ವಿ. ಆ್ಯಂಡ್ ಫ್ಯೂಚರ್ ಲೆಜೆಂಡ್ಸ್ ಆದಂಥ ಯುವರಾಜ್, ಮಹೇಂದ್ರ ಸಿಂಗ್ ಧೋನಿ ಅವರು, ರೈನಾ, ಉತ್ತಪ್ಪ ಅವ್ರ ಜೊತೆ ಎಲ್ಲ ಆಡಿದ್ದೀರಾ. ಸೊ ಆ ಎಕ್ಸ್ಪೀರಿಯನ್ಸ್ ಏನು ಹೇಳಿ? ತುಂಬಾನೇ ಚೆನ್ನಾಗಿತ್ತು. ಸಿ, ನಮ್ಮ ಡ್ರೆಸ್ಸಿಂಗ್ ರೂಮ್ ತುಂಬ ಜೋವಿಯಲ್ ಆಗೇ ಇತ್ತು. ಸೊ ರೇಗಿಸ್ತಾ ಇದ್ವಿ. ಸೊ ನಾವು ಸೌತ್ ಝೋನ್ ಆಡಬೇಕಾದ್ರೆ ಯುವರಾಜ್ ಸಿಂಗು, ಸುರೇಶ್ ರನ್ ಎಲ್ಲ ಆಡಬೇಕಾದ್ರೆ, ಸೊ ನಮ್ಗೆ ನಾವು ಸೌತಲ್ಲಿ ಆಡ್ತಾ ಇದ್ವಿ. ಸೌತ್ ವೆಸಸ್ ನಾರ್ತ್, ನಾರ್ತ್ ವೆಸಸ್ ಅಂದರೆ ಸೌತ್ ವೆಸಸ್ ವೆಸ್ಟ್, ಇವರೆಲ್ಲ ಬರ ಸಿಗ್ತಾ ಇದ್ರು. ನಮ್ಗೇನಂದ್ರೆ 9-5 ಎಷ್ಟೇ ಕ್ಲೋಸ್ ಇದ್ರು ವಿ ವರ್ ಲೈಕ್ ಟ್ರೀಟಿಂಗ್ ಆಸ್ ನೀನು ಅಪೋನೆಂಟು, ನಾವು ಅಷ್ಟೇ. ಆಫ್ಟರ್ 5 ಇಟ್ ವಾಸ್ ಲೈಕ್ ಅ ಫ್ರೆಂಡ್ಸ್. ಸೊ ನಾವು ಆ ಕ್ರಿಕೆಟಿಂಗಲ್ಲಿ ನಾವು ಫ್ರೆಂಡ್ಶಿಪ್ ತೋರಿಸ್ತಾನೆ ಇಲ್ಲ. ಸೊ ಏನೇ ಇದ್ರು ಆ ಫೈಟಿಂಗ್ ಸ್ಪಿರಿಟ್ ಇದ್ದೇ ಇತ್ತು. ಸೊ ಅಲ್ಲಿಂದ ಕಲಿಯೋದು ಸುಮಾರಿದೆ. ಆ್ಯಂಡ್ ಸರ್, ಇದಾದಮೇಲೆ ಕರ್ನಾಟಕ ಟೀಮ್ ಒಂಥರ ಹೆವಿ ವೈಟ್ ಆಗೇ ಇದೆ, ಫ್ರಮ್ ದ ಬಿಗಿನಿಂಗ್ ಹೆವಿ ವೈಟ್ ಇದೆ. ಆ್ಯಂಡ್ 2010-20 ನೋಡಿದಾಗ ಒನ್ ಆಫ್ ದ ಟಾಪ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ವಿಜಯ್ ಹಜಾರೆ ಇರಲಿ, ರಂಜಿ ಇರಲಿ, ಸೈಯದ್ ಮುಷ್ತಾಕ್ ಇರಲಿ, ನಾವು ಆಲ್ಮೋಸ್ಟ್ ಟಾಪಲ್ಲೇ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಇನ್ನೊಂದು ಹೇಳ್ಬೇಕು, ನೀವು 2010 ಮುಂಚೆನೂ ನಾವು ಕರ್ನಾಟಕ ಪರ್ಫಾರ್ಮ್ ಮಾಡ್ತಾನೆ ಇದ್ವಿ. ಯಾಕಂದ್ರೆ ಆಫ್ಟರ್ ಮುಂಬೈ ನಾವು ಕನ್ಸಿಸ್ಟೆನ್ಸ್ ಲೆವೆಲ್ ಕರ್ನಾಟಕನೇ ಇದ್ದೀವಿ. ಹೌದು ಹೌದು. ಸೊ ನಮ್ಗೆ ನಾವು ಸೌತ್ ಇರೋ ಟ್ಯಾಲೆಂಟು ಬೇರೆ ಕಡೆ ಎಲ್ಲೂ ಇರಲಿಲ್ಲ. ಯಾಕಂದ್ರೆ ಅಜರುದ್ದೀನ್ ಕ್ಯಾಪ್ಟನ್ಸಿ ಇದ್ದಾಗ 7 ಜನ ನಮ್ಮ ಕರ್ನಾಟಕದಿಂದ ಇಂಡಿಯಾಗೆ ಆಡ್ತಾ ಇದ್ರು. ಸೊ ಆ ಎರಾನೂ ಅದೇ ಇತ್ತು. ಬಟ್ ನಮ್ಗೆ ಇನ್ನೂ ಖುಷಿ ಆಗ್ತದೆ, ಯಾಕಂದ್ರೆ 2010 ಇನ್ನೂ ಸುಮಾರು ಜನ ಬರ್ತಾರೆ, ಇನ್ನೂ ಬರಬೇಕು. ಯಾಕಂದ್ರೆ ಸುಮಾರು ಟ್ಯಾಲೆಂಟ್ ಕರ್ನಾಟಕದಲ್ಲಿದೆ. ಯಾಕಂದ್ರೆ ನಮ್ಮ ಕನ್ನಡಿಗರು ಎಷ್ಟು ಟ್ಯಾಲೆಂಟು, ಆ ಪ್ರತಿಭೆ ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈ ಪ್ಲಾಟ್ಫಾರ್ಮಲ್ಲಿ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ಆ ತೋರಿಸಿಂದ ಸುಮಾರು ಜನ ಇಂಡಿಯಾಗೆ ಆಡ್ತಾ ಇದ್ದಾರೆ. ಇನ್ನೂ ಆಡ್ಬೇಕು, ಯಾಕಂದ್ರೆ ಇನ್ನೂ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇನ್ನೂ. ಸೊ ವಿ ಹ್ಯಾವ್ ಮೋರ್ ಟ್ಯಾಲೆಂಟ್ ಇನ್ ಕರ್ನಾಟಕ. ಸೊ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್, ನಾವು ಫಸ್ಟ್ ಹೇಳ್ದಂಗೆ ಕೊಡಗಿಂದ ಇಂಡಿಯನ್ ಆರ್ಮಿಗೆ ಹೆಂಗೆ ಕೊಡುಗೆ ಇದೆ, ಕರ್ನಾಟಕದಿಂದ ಕ್ರಿಕೆಟ್ಗೂ ಅದೇ ಥರ ಕೊಡುಗೆ ಇದೆ ಅಂತ ಹೇಳ್ಬೋದು ನಾವು. ಆ್ಯಂಡ್ ನೀವು ಹೇಳ್ದಂಗೆ 6+ ಪ್ಲೇಯರ್ಸ್ ಇದ್ರು ಒಂದು ಟೈಮಲ್ಲಿ, ಸ್ವಲ್ಪ ಕಮ್ಮಿ ಆಯಿತು, ಬಟ್ ಇವಾಗ ಮತ್ತೆ ರಿಸರ್ಜೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಸಿ, ಎಲ್ಲ ಒಂದೆರ ಇದ್ದೇ ಇರುತ್ತೆ. ಒಂದೆರ ಅವರೇ ಒಂದು ಟೈಮ್ ನಮಗೆ ಒಂದು 6-7 ಜನ ಇರುತ್ತೆ, ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ ಒಂದಿಬ್ರು ಮೂರು. ಸೊ ಅದೇ ಥರ ಎವ್ರಿ ಇಯರ್ ನಿಮಗೆ 6-7 ಜನ, ಎಲ್ಲ 11 ಜನನೂ ಆಡ್ಬೋದು. ಬಟ್ ಶೋರ್ಲಿ ಟ್ಯಾಲೆಂಟ್, ಯಾರು ಪರ್ಫಾರ್ಮ್ ಬೆಟರ್ ಮಾಡ್ತಾರೆ ಅವರೇ ಇಂಡಿಯನ್ ಟೀಮ್ ಗಳು. ಸೊ ವಾಟ್ ವಿರಾಟ್ ಇವಾಗ ಸೆಟ್ ಮಾಡಿರೋದು ಬೆಂಚ್ ಸ್ಟ್ರೆಂತ್, ಇಟ್ಸ್ ರಿಯಲಿ ಗುಡ್. ಅದಕ್ಕೆ ವಿ ಆರ್ ಇಂಡಿಯನ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್. ಯಾಕಂದ್ರೆ ಬೆಂಚ್ ಕಾಂಪಿಟೇಟಿವ್ ಆಗಿದ್ರೆ, ಯಾರು ಇಲ್ಲ ಅಂದ್ರೆ ಅವ್ರದೇ ಗೇಮ್ ಆಗಿರುತ್ತೆ. ಸೊ ಯಾರನ ಇದಾರೆ ಅಂದಾಗ ಇವ್ರದ್ದು ಬೆಟರ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ವಿರಾಟ್ ಅಂತ ಹೇಳಿದೆ. ಸೊ ಇಲ್ಲಿಗೆ ನಾವು ನೆಕ್ಸ್ಟ್ ಬರುವಂತ ಫೇಸ್ ವಿತ್ ಚೇಂಜ್ ದಿ ಹೋಲ್ ಇಂಡಿಯನ್ ಕ್ರಿಕೆಟ್ ಅಥವಾ ವರ್ಲ್ಡ್ ಕ್ರಿಕೆಟ್ ಅಂತ ಹೇಳ್ಬೋದು. IPL ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ, ಆಗಿನ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿರ್ತಾರೆ. ಸೊ IPL ಅನ್ನೋದು ಸ್ಟಾರ್ಟ್ ಆಗುತ್ತೆ, ನೀವು ಫಸ್ಟ್ ಸೀಸನ್ ಅಲ್ಲಿ RCB ಸೆಲೆಕ್ಟ್ ಆಗ್ತೀರ. ಸೊ ಫೀಲಿಂಗ್ ಆಗಿದೆ ಸರ್ RCB ಸೆಲೆಕ್ಟ್ ಆಗುವಂತದ್ದು? ನಾವು ಸೌತ್ ಝೋನ್ ಮುಗಿಸ್ಕೊಂಡು ಬಂದ್ವಿ, ಅದೇ ಫಸ್ಟ್ IPL. ಎವ್ರಿ ಯಂಗ್ಸ್ಟರ್ಸ್ ಡ್ರೀಮ್ ಏನಂದ್ರೆ ಫಸ್ಟ್ IPL ನಾವು ಇರ್ಬೇಕು. ಸೊ ನಮ್ಗೆ ಎಷ್ಟು ಆ ಡ್ರೆಸ್ಸಿಂಗ್ ರೂಮ್ ನಾನು ಶೇರ್ ಮಾಡಿ, ಜಾಕಲಿಸ್, ರಾಹುಲ್ ಡ್ರಾವಿಡ್, ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಸೊ ನಿಮ್ಗೆ ಅಲ್ಲಿ ಮಿಕ್ಸ್ ಆಗಿ ಆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು ತುಂಬಾನೇ ಯಂಗ್ಸ್ಟರ್ಸ್ಗೆ ಬೇರೆ ಥರನೇ ಫೀಲಿಂಗ್ ಇರುತ್ತೆ. ಸೊ ನಮಗೆ ಎಷ್ಟು ಖುಷಿ ಅಂದರೆ, ಇವ್ರನ್ನೆಲ್ಲ ನೋಡ್ತಾ ಇದ್ವಿ ವರ್ಲ್ಡ್ ಕಪ್ಪಲ್ಲಿ, ನೋಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ವಿ, ಅವ್ರ ಜೊತೆ ಇದೀವಲ್ಲ ಪಕ್ಕದಲ್ಲಿ. ಸೊ ಅದೊಂದು ಫೀಲಿಂಗೇ ಬೇರೆ. ಸೊ ಒಂದು 2 ಮ್ಯಾಚ್ ಆಗಿದ ತಕ್ಷಣ ವಿ ವಿಲ್ ಅಡಾಪ್ಟ್. ಸೊ ನಾವು ನೋ ಮೋರ್, ನಮ್ಗೆ ಆ ಫೀಲಿಂಗೇ ಇರಲ್ಲ. ಸೊ ಬ್ಯಾಕ್ ಟು ನಮ್ಗೇನು ಮ್ಯಾಚ್ ಕೊಡ್ತಾರೋ ಪರ್ಫಾರ್ಮ್ ಮಾಡಬೇಕು ಅಷ್ಟೇ ಇರೋದು. ಸೊ ಎಕ್ಸಾಕ್ಟ್ಲಿ ನೀವು ಹೇಳಿದ್ರಿ, ಜಾಕ್ ಕಾಲಿಸ್ ಇರ್ಬೋದು, ಕುಂಬ್ಳೆ ಅವ್ರು ಇರ್ಬೋದು, ದ್ರಾವಿಡ್ ಅವ್ರು ಇರ್ಬೋದು, ಅವ್ರ ಜೊತೆ ಮುಂಚೆ ಆಡಿದ್ರು, ಇವಾಗ ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿ ಅಂದರೆ ಇಡೀ ವರ್ಲ್ಡ್ ನೋಡ್ತಾ ಇದೆ ನಮ್ಮ IPL. ಸೊ ರಂಜಿಯಿಂದ IPL ಟ್ರಾನ್ಸಿಷನ್ ಆಗಿದೆ ಸರ್, ಯಾಕಂದ್ರೆ 2020 ಕ್ರಿಕೆಟ್ ಇಸ್ ಸೇಮ್. ನಿಮ್ಗೆ IPL ಆಗಲಿ ಯಾವ ಸ್ಟೇಜ್ ಅಂದ್ರೆ ಅಂದ್ರೆ ನಿಮ್ಗೆ ಸ್ಟೇಜ್ ದೊಡ್ಡ ದೊಡ್ಡದು ಕಾಣಿಸುತ್ತೆ, ಬಟ್ ಸೇಮ್ ನಿಮ್ದು ಏನು ಆಸ್ ಅ ಬೌಲರ್ ನಿಮ್ಗೆ ಏನು ಡಿಪಾರ್ಟ್ಮೆಂಟ್ ಏನಿದೆಯೋ, ಆಸ್ ಅ ಬೌಲರ್ ನಿಮ್ಗೆ ಎಲ್ಲಿ ಹಾಕ್ಬೇಕು ನಿನಗೆ ಗೊತ್ತಿರಬೇಕು. ಸೊ ಅದಲ್ಲಿ ನಮ್ಗೆ ಸೀನಿಯರ್ಸ್ ಆಗಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಒಂದೇ ಥರ, ಒಂದೊಂದು ಲೆವೆಲ್ ಹೊತ್ತಾಗಿದೆ. ಸೊ ತುಂಬಾ ಕಾಂಪಿಟೇಟಿವ್ ಕ್ರಿಕೆಟ್ ಆಗುತ್ತೆ, ನೀವು ಚಾಲೆಂಜ್ ಇನ್ಫ್ಯಾಕ್ಟ್ ನೀವೇ ಮಾಡ್ಕೊಬೇಕು, ಐ ಎಮ್ ದ ಬೆಸ್ಟ್ ಅನ್ಕೊಂಡು ಮಾಡಬೇಕು. ಸೊ ಆ ಒಳಗೆ ಮಲಗಿರುತ್ತಲ್ಲ ಟೈಗರ್, ಅದು ಎದ್ದಿರುತ್ತೆ. ಸೊ ನಮಗೆಲ್ಲ ವೆಂಕಟೇಶ್ ಪ್ರಸಾದ್ ಅವರೆಲ್ಲ ಹೇಳ್ಕೊಟ್ಟಿದ್ದು ನಮ್ಗೆ ಇನ್ನೂ ಈಸಿ ಆಯಿತು.
ಎಕ್ಸಾಕ್ಟ್ಲಿ ಆ ಕೋಚಿಂಗ್ ಟೀಮ್ ಇತ್ತು ಪ್ಲಸ್ ಎಕ್ಸ್ಪೀರಿಯನ್ಸ್ ನಿಮಗೂ ತುಂಬಾನೇ ಆಡ್ ಆನ್ ಆಗಿರತ್ತೆ ನಿಮ್ ಕೆರಿಯರ್ ಅಲ್ಲಿ. ಸೊ ಇವಾಗ ನಾವು ನೋಡ್ತಾ ಇರೋದು ಏನಂದ್ರೆ ಅಯ್ಯಪ್ಪ ಅವ್ರ ಕೆರಿಯರ್ ಅಲ್ಲಿ ಒಂದ್ ಫೇಸ್ ಬರ್ತೀವಿ, ಅವ್ರ ಜರ್ನಿನಲ್ಲಿ ಒಂದ್ ಫೇಸ್ ನಿಂತಿದೀವಿ ಇವಾಗ. ಸೊ ಇದಾದ್ಮೇಲೆ ಏನಾಗತ್ತೆ, ಇಷ್ಟು ಅಯ್ಯಪ್ಪ ಅವ್ರು ಏನ್ ಮಾಡ್ತಾರೆ, ಕ್ರಿಕೆಟ್ ಕಂಟಿನ್ಯೂ ಮಾಡ್ತಾರ, ಏನ್ ಮಾಡ್ತಾರೆ, ಇದನ್ನ ನೋಡೋಣ ನಮ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ.